ಹೇಳದೆ ಕೇಳದೆ ಎಲ್ಲಿಗೋ ಹೋದ್ರೆ ಹೇಗೆ? ಈ ನಿಶಾ ನಿನ್ ಕರ್ಕೊಂಡು ಈಗಲೇ ವಾಪಸ್ ಬರಬೇಕು. ಯಾಕ್ರಿ ಬರ್ಬೇಕು ಚುಕ್ಕಿ? ಎಲ್ಕೋಗಿದ್ರ ನೀವಿಬ್ರು? ಏನ್ ಮಾಡ್ತಾ ಇದ್ದೀರಾ ನೋಡ್ರಿ? ನಾನು ಇಶಾನಿ ಅವರು ಸಿನಿಮಾ ನೋಡಕ್ಕೆ ಅಂತ. ಮಾಲ್ಗೆ ಬಂದಿದೀವಿ, ಬೇಗ ಬರಕ್ಕಾಗಲ್ಲ, ತುಂಬಾ ಲೇಟ್ ಆಗುತ್ತೆ. ಚುಕ್ಕಿ ನೋಡಿ, ನೀವು ಮತ್ತೆ ಮತ್ತೆ ಫೋನ್ ಮಾಡಿ ತೊಂದರೆ ಕೊಡ್ಬೇಡಿ ನಂಗೆ, ಬಾಯ್. ಓಂಕರ್ ಅವರೊಬ್ರು ಅಲ್ಲ, ನಾವ್ ಯಾಕೆ ಇಲ್ಲಿ ವೇಟ್ ಮಾಡ್ತಾ ಇದೀವಿ? ನಮ್ಮನ್ನ ಫಾಲೋ ಮಾಡೋರು ಇನ್ನೂ ಬಂದಿಲ್ವಲ್ಲ, ಸೊ ಅವ್ರಿಗೆ ಸ್ವಲ್ಪ ಟೈಮ್ ಕೊಡೋಣ ಅಂತ. ಅದ್ರಲ್ಲಿ ಏನ್ ನೋಡ್ತಾ ಇದ್ದೀರಾ? ಹಲೋ ದೇವಾ. ಹಾ ಹೇಳು. ಸಿಕ್ಕಿದ್ರ ಅವರು? ಹ್ಮ್, ಈಗ 5 ನಿಮಿಷದ ಹಿಂದೆ ಸಿಕ್ಕರು. ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೋಡು, ಹುಷಾರಾಗಿ ಕೆಲಸ ಮಾಡಬೇಕು ದೇವ, ಏನು ಎಡವಟ್ ಮಾಡ್ಕೊಳಕ್ ಹೋಗ್ಬೇಡ. ಅವರು ನಿನಗ್ ಮಾತ್ರ ಕಾಣಿಸ್ತಿರ್ಬೇಕು, ಆದ್ರೆ ಅವ್ರ ಕಣ್ಣಿಗೆ ನೀನು ಕಾಣಿಸೋ ಹಾಗಿಲ್ಲ, ಗೊತ್ತಾಯ್ತಾ? ದೂರದಿಂದ ಅವ್ರನ್ನ ಫಾಲೋ ಮಾಡು. ತಮ್ಮನ್ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಲೂಬಾರ್ದು. ದಾಮಿನಿ, 3 ದಿವಸದಿಂದ ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಬುದ್ಧಿ ಹೇಳೋದಕ್ಕೆ ಬರಬೇಡ. ಸರಿ ಆಯ್ತು. ಅಲ್ಲ, ಈ ಚುಕ್ಕಿ ಯಾಕೆ ಈಶಾನಿ ಜೊತೆ ಬಂದಿದ್ದಾಳೆ? ಏನು ವಿಷಯ? ಅದು ನನಗೂ ಗೊತ್ತಿಲ್ಲ ದೇವ, ಅದಕ್ಕೆ ನಾನು ನಿನಗೆ ಹೇಳಿದ್ದು. ನೋಡು, ಅವ್ರನ್ನ ಸರಿಯಾಗಿ ಫಾಲೋ ಮಾಡು, ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸು. ಏನಾದರೂ ಅನುಮಾನ ಬರೋ ಅಂತ ಆಕ್ಟಿವಿಟೀಸ್ ಮಾಡಿದ್ರೆ ನನಗೆ ಇನ್ಫಾರ್ಮ್ ಮಾಡು, ಆಯ್ತಾ? ಹಾ, ಓಕೆ. ಅಲ್ಲ ದೇವ, ಈಶಾನಿಗೆ ವೈಷ್ಣವಿ ಬಗ್ಗೆ ಏನಾದರೂ ಗೊತ್ತಾಗಿರುತ್ತೆ ಅಂತೀಯಾ? ಆಶ್ರಿತಾ, ಈ ಆ್ಯಪ್ ಪ್ರಕಾರ ಚುಕ್ಕಿ ಮನೇಲೇ ಇದ್ದಾಳೆ. ಅಯ್ಯೋ ಅಣ್ಣ, ಅವ್ರು ಹೋಗೋದನ್ನ ನಾನೇ ನೋಡಿದ್ದೀನಿ, ನೀನು ನೋಡಿದ್ರೆ ಮನೇಲೇ ಇದ್ದಾರೆ ಅಂತ ಹೇಳ್ತಿದ್ಯಲ್ಲ. ಬಾ ನನ್ನ ಜೊತೆ. ಅಣ್ಣ, ಅದಕ್ಕೆ ಈಶಾನ್ಯ ಅಕ್ಕನ ಜೊತೆ ಹೋಗಿದ್ದಾರೆ, ಇಬ್ರು 2-ವೀಲರ್ ಎಲ್ಲ ಹೋಗೋದನ್ನ ನಾನೇ ನೋಡಿದ್ದೀನಿ, ನೀನು ನೋಡಿದ್ರೆ ನನ್ನ ನಂಬ್ತಾನೆ ಇಲ್ವಲ್ಲ. ಚುಕ್ಕಿ.